ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗ್ಬಿಟ್ಟಿದೆ. ಇಡೀ ಭಾರತ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋಕ್ಕೋಸ್ಕರ ಕಾತುರತೆಯಿಂದ ಕಾಯ್ತಾ ಇದೆ. ದಿನನಿತ್ಯ ಅಯೋಧ್ಯೆಗೆ ಬೇರೆ ಬೇರೆ ಭಾಗದಿಂದ, ಬೇರೆ ಬೇರೆ ದೇವಸ್ಥಾನಗಳಿಂದ, ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ವಸ್ತುಗಳು ಆಗಮಿಸ್ತಾ ಇವೆ. ನೇಪಾಳದಿಂದ ಪ್ರತಿನಿತ್ಯ ಬೇರೆ ಬೇರೆ ವಸ್ತುಗಳು, ವಿಶೇಷವಾಗಿರುವಂತಹ ವಸ್ತುಗಳು ಆಗಮಿಸ್ತಾ ಇವೆ. ಅದೇ ರೀತಿಯಾಗಿ ದವಸ ಧಾನ್ಯ, ಸೀರೆ, ಬೆಳ್ಳಿ ಮಂಟಪ, ಬಟ್ಟಲ ಆಗಮನ ಕೂಡ ಆಗಿದೆ. ಸೀತಾ ಮಾತೆಯ ಜನ್ಮ ಸ್ಥಳದಿಂದ ಬಂದಿರುವಂತಹ ವಿಶೇಷ ವಸ್ತುಗಳು ಇವು. ನೇಪಾಳದ ಜನಕಪುರಿಯಿಂದ ಈ ಎಲ್ಲಾ ವಸ್ತುಗಳನ್ನು ಕಳುಹಿಸಲಾಗಿದೆ. ಅವೆಲ್ಲ ವಸ್ತುಗಳು ಕೂಡ ಈಗ ಅಯೋಧ್ಯೆಯನ್ನ ತಲುಪಿವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಮೆರವಣಿಗೆ ಮೂಲಕ ತುಂಬಾ ಸಡಗರ ಸಂಭ್ರಮದಿಂದ ಆ ವಸ್ತುಗಳನ್ನ ದೇವಸ್ಥಾನದ ಒಳಗಡೆ ತಗೊಂಡು ಹೋಗುವಂತಹ ಕೆಲಸವನ್ನ ಅಲ್ಲಿ ಮಾಡಲಾಗ್ತಾ ಇದೆ. नेपाल भारत सांस्कृतिक संबंध अमर रहे, अमर रहे, अमर रहे. जय सियाराम, जय सियाराम, जय सियाराम, जय सियाराम, जय सियाराम, जय सियाराम, जय सियाराम. एक ही नारा, एक ही नारा, जय सियाराम, जय सियाराम, एक ही नारा, एक ही नारा, जय सियाराम, जय सियाराम. ನ್ಯೂಸ್ ಫಸ್ಟ್ ಕೂಡ ಅಯೋಧ್ಯೆಯ ಪ್ರತಿ ಕ್ಷಣದ ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದೆ. ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು, ಯಾರೆಲ್ಲ ಬರ್ತಿದ್ದಾರೆ, ಯಾವೆಲ್ಲ ವಿಶೇಷ ಉಡುಗೊರೆಗಳನ್ನ ತರ್ತಿದ್ದಾರೆ ಅಂತ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಡು ಬರೋಣ. ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನೇಪಾಳದಿಂದ ಬಹಳಷ್ಟು ವಸ್ತುಗಳನ್ನು ತರಲಾಗ್ತಾ ಇದೆ. ಈಗ ಮೊದಲ ಹಂತವಾಗಿ ಅಲ್ಲಿರುವಂತಹ 16 ನದಿಗಳ ನೀರನ್ನು ಬಂದಿತ್ತು. ಈಗ ಮತ್ತೆ ಅದರಿಂದ ನೇಪಾಳದಿಂದ ಬಹಳಷ್ಟು ವಸ್ತುಗಳು ಸಹಿತ ಬರ್ತಾ ಇದ್ದಾವೆ. ನೀವು ಅಲ್ಲಿ ವಿಜುವಲ್ಸ್ ಅಲ್ಲೂ ಸಹಿತ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸೀತಾ ಮಾತೆಯ ತವರು ಮನೆಯಿಂದ ಬರ್ತಾ ಇರುವಂತಹ ವಸ್ತುಗಳು ಅಂದ್ರೆ ಸಿಂಗಾರಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅಥವಾ ಕುಂಕುನ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಅದ್ರ ಜೊತೆಗೆ ಅಕ್ಕಿ ಸೇರಿದಂತೆ ಬಹಳಷ್ಟು ವಸ್ತುಗಳು, ಹಣ್ಣು ಹಂಪಲುಗಳು ಸೇರಿ ಎಲ್ಲವೂ ಸಹಿತ ಏನಂತಂದ್ರೆ ತವರು ಮನೆಯಿಂದ ಬರ್ತಾ ಇರುವಂತಹ ಏನಂದ್ರೆ ವಸ್ತುಗಳು ಇವೆಲ್ಲವೂ ಸಹಿತ ಸ್ವೀಟ್ಗಳನ್ನು ತೆಗೆದುಕೊಂಡು ಬರಲಾಗಿದೆ, ಬಟ್ಟೆಗಳನ್ನು ತೆಗೆದುಕೊಂಡು ಬರಲಾಗಿದೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಭಾರತ ದೇಶದ ಅಂದ್ರೆ ಭಕ್ತಾದಿಗಳಿಗೆ ಎಷ್ಟು ಖುಷಿ ಆಗಿದೆಯೋ ಅಷ್ಟೇ ಖುಷಿ ಏನಂದ್ರೆ ನೇಪಾಳದ ಜನಕಪುರಿಯಲ್ಲಿರುವಂತಹ ಸೀತಾ ಮಾತೆಯ ತವರು ಮನೆಯವರಿಗೂ ಸಹಿತ ಆಗಿದೆ. ಹಾಗಾಗಿ ತವರು ಮನೆಯಿಂದ ಶ್ರೀರಾಮಲ್ಲನ ದರ್ಶನಕ್ಕೆ ಏನೆಲ್ಲಾ ವ್ಯವಸ್ಥೆಗಳನ್ನ ಮಾಡಬೇಕು, ಸಂಪ್ರದಾಯಸ್ಥವಾಗಿ ನಾವು ಮಾಡ್ತೀವಿ ಅನ್ನುವಂತಹ ವಿಚಾರವಾಗಿ ಏನಂತಂದ್ರೆ ಈಗಾಗಲೇ ಬಹಳಷ್ಟು ನೇಪಾಳದಲ್ಲಿರುವಂತಹ ಸರ್ಕಾರ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಏನಂದ್ರೆ ಧಾರ್ಮಿಕ ಜನರು ಸಹಿತ ಅವರು ತಮ್ಮ ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ನಿಮ್ಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ ಅಕ್ಕಿ ಕಾಳುಗಳಿದಾವೆ, ಸುಗಂಧ ದ್ರವ್ಯಗಳಿದಾವೆ, ಅದರ ಜೊತೆಗೆ ಊದ್ಬತ್ತಿಗಳಿದಾವೆ, ಅದಾದ್ಮೇಲೆ ಸಿಂಗಾರಗೊಳಿಸೋ ಸಲುವಾಗಿ ಏನಂತಂದ್ರೆ ಏನೋ ಬಟ್ಟೆಗಳಿದಾವೆ, ಒಳಗಡೆ ಅವಲಕ್ಕಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಒಳಗಡೆಗೆ ಅವಲಕ್ಕಿ ಸಹಿತನೂ ಸಹಿತ ಇದೆ. ಮತ್ತೆ ಅದ್ರ ಜೊತೆಗೆ ನೀವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಬಟ್ಟೆ ಇದೆ, ಹಣಿಗೆ ಅಂದ್ರೆ ಬಾಚಣಿಕೆ, ಅದರ ಜೊತೆಗೆ ಏನಂದ್ರೆ ಊಟ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಏನಂದ್ರೆ ಪಾತ್ರೆಗಳು, ಅವು ಎಲ್ಲವೂ ಸಹಿತ ಅಂದ್ರೆ ಒಂದು ಸಂಸಾರ ನಡೆಸಬೇಕು ಏನಂದ್ರೆ ಎಲ್ಲಾ ವಸ್ತುಗಳನ್ನ ಕೊಡ್ತಾರಲ್ಲ, ಅದೇ ರೀತಿಯಾದಂತಹ ವಸ್ತುಗಳನ್ನ ಸೀತಾಮಾತೆಯ ತವರು ನಾಡಿನಿಂದ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಧಾರ್ಮಿಕ ಪರಂಪರೆಯನ್ನ ಒಗ್ಗೂಡಿಸುವಂತಹ ಕೆಲಸ ಮತ್ತೊಂದು ಬಾರಿ ಆಗ್ತಾ ಇದೆ. ಪುರಾಣಗಳಲ್ಲಿ ಯಾವ ರೀತಿಯಾಗಿ ಸೀತಾಮಾತೆಯ ತವರು ಭೂಮಿಯನ್ನ ಏನಂದ್ರೆ ಹೇಳಲಾಗಿತ್ತು, ಅದೇ ರೀತಿಯಾದಂತಹ ಆ ಸೀತಾಮಾತೆ ಏನಂದ್ರೆ ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಏನೋ ಶ್ರೀರಾಮನ ಮದುವೆ ಆದಂತಹ ಸಂದರ್ಭದಲ್ಲಿ ಬರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನ ಕೊಟ್ಟು ಕಳಿಸಲಾಗಿತ್ತಲ್ಲ ಆ ಎಲ್ಲಾ ರೀತಿಯ ವಸ್ತುಗಳನ್ನು ಸಹಿತ ಇಲ್ಲಿ ಕೊಡಲಾಗಿದೆ. ಇದೆ ನೋಡಿ ವಿಜುವಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಟ್ಟು 2 ಲಾರಿಗಳಲ್ಲಿ ಚಾಪೆ ಹಿಡ್ಕೊಂಡು ಅಂದ್ರೆ ಮಲಗೋದಕ್ಕೆ ಬೇಕಾಗಿರ್ತಕ್ಕಂತಹ ಚಾಪೆ, ಅಡಿಗೆಗೆ ಬೇಕಾಗಿರ್ತಕ್ಕಂಥ
ಆಗಿರ್ತಕ್ಕಂತಹ ಎಣ್ಣೆ, ಏನಂದ್ರೆ ಅದ್ರ ಜೊತೆಗೆ ದವಸ ಧಾನ್ಯಗಳು, ಅದರ ಜೊತೆಗೆ ಏನಂದ್ರೆ ಸ್ಪೈಸಿ ಐಟಮ್ಸ್ಗಳು, ಅವೆಲ್ಲವೂ ಸಹಿತ ಏನಂತಂದ್ರೆ ಕಳಿಸಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಈ ರಾಮಲಲ್ಲನ ಪ್ರತಿಷ್ಠಾಪನೆ 5 ಶತಮಾನಗಳ ನಂತರ ಆಗ್ತಾ ಇರುವಂತದ್ದು. ಇದು ಬಹಳಷ್ಟು ಹಿಂದೂಗಳ ಕನಸಿನ ಒಂದು ಅಂದ್ರೆ ಆಶಾಕಿರಣವಾಗಿತ್ತು, ಅದು ಕೊನೆಗೂ ಸಹಿತ ಸಾಕಾರವಾಗ್ತಿದೆ. ಅದರಲ್ಲಿ ಸಹಿತ ನಾವು ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಮತ್ತೊಂದು ಕಡೆಗೆ ಇಲ್ಲಿ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಲೋಟ, ಬೆಳ್ಳಿಯ ಸ್ಪೂನ್, ಅಂದ್ರೆ ಒಂದು ಮಗು ಹುಟ್ಟದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಏನಂದ್ರೆ ಒಂದು ಮಗುಗೆ ಕೊಡ್ತಾರಲ್ಲ ತಮ್ಮ ಏನಂದ್ರೆ ತವರು ಮನೆಗಳಿಂದ, ಅಂತಹ ವಸ್ತುಗಳನ್ನ ಸಹಿತ ಇಲ್ಲಿ ಕೊಡ್ತಾ ಇರುವಂತಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.